ಗುರುಜಿ ನೀವು ಹೇಳ್ತಿದ್ರಿ ಇವತ್ತು ಬಹಳನೇ ವಿಶೇಷ, ನಂದೀಶ್ವರನನ್ನ ನೆನೆಯಬೇಕು ಜೊತೆಗೆ ಭೂಮಿ ತಾಯಿಯನ್ನ ಕೂಡ ಮರಿಬಾರ್ದು ಅಂತ ಹೇಳ್ತಾ ಇದ್ರಿ. ಮಾತುಕತೆ ಮುಂದುವರಿಸೋಣವೆ. ನೋಡಿ, ನಂದೀಶ್ವರನ ವ್ರತವನ್ನ ನಾವು ಮಾಡ್ತಾ ಇದ್ದಿದ್ದು ಬಹಳ ಮುಖ್ಯವಾಗಿರತಕ್ಕಂತ ಘಟನೆ. ನಂದೀಶ್ವರನಿಗೆ ಎಲ್ಲ ವಿಶೇಷವಾಗಿರತಕ್ಕಂತ 9 ಹೂಗಳು ತಗೊಳ್ಳಿ ಅಂತ ಹೇಳಿದೆ. ಯಾಕೆಂದ್ರೆ ಈ 9 ಹೂಗಳನ್ನ ಮಹಾನಂದಿ ಅಂತ ಮಹಾಕ್ಷೇತ್ರ ಇದೆ, ಇದು ಅಹೋಬಲದ ಹತ್ತಿರದಲ್ಲೇ ಇದೆ ಮಹಾನಂದಿ ಅಂತ. ಈ ಮಹಾನಂದಿಯಲ್ಲಿ 9 ನಂದಿಗಳು, ನವನಂದಿಗಳಿದೆ. 9 ನಂದಿಗಳು ಒಂದೊಂದು ವಿಚಾರವನ್ನು ಒಂದೊಂದು ಫಲವನ್ನು ಕೊಡುತ್ತೆ. ಆ ಫಲವನ್ನು ಹೇಗೆ ಕೊಡುತ್ತೆ ಅಂದರೆ, ನೀವು ಸ್ನಾನ ಪೂಜೆ ಪುನಸ್ಕಾರವನ್ನು ಆ ನದಿಯಲ್ಲಿ ಮಾಡಬೇಕು. ನದಿ ಅಂದರೆ ಅಂತರ್ಜಲ ಅಂತ ಕರಿತೀವಿ. ಈ ಅಂತರ್ಜಲ ನಂದೀಶ್ವರನು ಭೂಮಿಗೆ ಬಂದ ತಕ್ಷಣ ಜಾಡ್ಸಿ ಒದಿತಾನೆ. ಅಂದರೆ ಏನು ಅಂದರೆ, ಆ ಭೂಮಿಗೆ ಬಂದ ರಭಸ ಅವನು ಬಂದು ಆ ಭೂಮಿಯನ್ನು ಸ್ಪರ್ಶಿಸ್ತಾನೆ. ಭೂಮಿಯನ್ನು ಸ್ಪರ್ಶನೆ ಮಾಡೋ ಸಮಯಕ್ಕೆ ವಿಶೇಷವಾಗಿ ಆ ಸ್ಪರ್ಶಕ್ಕೆ ಆಗ ಘಟನೆ ಎಷ್ಟು ಅಂದರೆ ಜಲಪಾತವೇ ಆಗತ್ತೆ ಅಂತ. ಈ ಜಲಪಾತ ಅನ್ನೋದು ಅಂತರ್ಜಲ, ಅಂತರ್ಗಂಗೆ. ಎಲ್ಲಿಂದ ಬರ್ತಾಳೆ, ಹೇಗೆ ಬರ್ತಾಳೆ, ಇದುವರ ತನಕ ನಾ ಭೂತೋ ನ ಭವಿಷ್ಯತಿ. ಅವಳು ಬಂದು ಆ ಮಹಾನಂದಿ ಕ್ಷೇತ್ರದಲ್ಲಿ ಕೂತಿರ್ತಾನೆ. ಇದನ್ನು ಆ ಪಾತಾಳ ಲೋಕದಲ್ಲಿ ನಾವೇನು ಹೇಳ್ತೀವಿ, ಪಾತಾಳ ಲೋಕನೇ ಕುಕ್ಕೆ ಅಂತ ಹೇಳ್ತೀವಿ. ಅಥಳ, ವಿತಳ, ಸುತಳ, ರಸಾತಳ, ತಳಾತಳ, ಮಹಾತಳ ಅಂತೀವಿ. ಈ ಮಹಾತಳನೇ ಮಹಾನಂದಿ. ಮಹಾತಳ ಅನ್ನೋ ವಿಶೇಷ ಸಾಕ್ಷಾತ್ ಶ್ರೀಶೈಲ, ಮಲ್ಲಿಕಾರ್ಜುನ, ಭ್ರಮರಾಂಬಿಕ ಇಬ್ಬರು ಬೆಟ್ಟದ ಮೇಲೆ ಕೂತಿದ್ದಾಗ ಅವನು ರಭಸವಾಗಿ ಬಂದಾಗ, ಓಡಿ ಬಂದಾಗ ಅವನು ಭೂಸ್ಪರ್ಶವನ್ನು ಮಾಡ್ತಾನೆ. ಆ ಭೂಸ್ಪರ್ಶದ ರಭಸಕ್ಕೆ ಗಂಗೆ ಧರೆಗಿಳಿತಾಳೆ ಅಂತ ಹೇಳ್ತಾರೆ. ಅಂಥ ಒಂದು ಮಹಾ ಗಂಗೆ ಇಂಥ ಒಂದು ಮಹಾಕ್ಷೇತ್ರದಲ್ಲಿ ಉತ್ಪತ್ತಿಯಾಗ್ತಾಳೆ. ಇದರಲ್ಲಿ ನವರಸಗಳಲ್ಲಿ ತುಂಬಿರತಕ್ಕಂಥ ನವನಾಗ ಹೇಗಿದೆಯೋ, ನವವೈಭವ ಹೇಗಿದೆಯೋ, ನವದುರ್ಗ ಹೇಗಿದ್ದಾಳೋ, ಇದೇ ರೀತಿ 9 ನವನಾಗ ಸ್ವರೂಪವಾಗಿರತಕ್ಕಂಥ ಆ ನರಸಿಂಹಸ್ವಾಮಿಯನ್ನು ನವನರಸಿಂಹ ಅಂತ ಹೇಳಿದ್ವೋ, ಹಾಗೆ ಮಹಾನಂದಿಯಲ್ಲೂ 9 ಜನ ಇದ್ದಾರೆ. 9 ವಿಧವಾದ ಮಹಾನಂದಿಯ ಕ್ಷೇತ್ರದಲ್ಲಿ 9ರಲ್ಲಿ ಮೊದಲನೇದಾಗಿರತಕ್ಕಂಥದ್ದು ಮಹಾನಂದಿಯ ಕ್ಷೇತ್ರ, ಅದಕ್ಕೆ ಮಹಾತಳ. ಈ ಮಹಾತಳವನ್ನು ನೀವು ಸ್ಪರ್ಶಿಸಬೇಕಾದ್ರೆ ಸ್ನಾನ ಮಾಡಬೇಕು. ಮೊದಲನೇದಾಗಿ ನೀವು ಸ್ನಾನ ಮಾಡ್ತಾ ಇರಿ, ಆ ಸ್ನಾನದಲ್ಲಿ ದೇವರ ದರ್ಶನ ತೋರಿಸ್ತೀನಿ, ತದನಂತರ ಮಿಕ್ಕ ವಿಚಾರ ಫಲಾಫಲಗಳು ಏನು ಅಂತ ಕೊಡ್ತೀನಿ. ಆ ಪರಮಾನಂದ, ಪರಮಾನಂದವಾಗಿರತಕ್ಕಂಥ ಭಗವಂತ, ಅವನ ಆನಂದಕ್ಕಿಂತ ನಮ್ಮ ಆನಂದ ಹೆಚ್ಚು.
ಎಲ್ಲಿ ನೋಡಿದ್ರು ನಂದಿ, ಎಷ್ಟು ಚೆನ್ನಾಗಿ ನೋಡಿದ್ರು ನಂದಿ, ಆ ನಂದೀಶ್ವರ, ಆ ಪುಟ್ಟ ಪುಟ್ಟ ಹಸುಗಳು, ಆ ಗೋವುಗಳು, ಆಹಾ ಏನು ಆನಂದ. ಉಡುಪಿ ಕಡೆ ಹೋಗಿ ಪುಟ್ಟ ಕೃಷ್ಣವ ಪುಟ್ಟ ಗೋವು, ಅದೇ ಈ ಕಡೆ ಬನ್ನಿ ವಿಶೇಷವಾಗಿ ದೊಡ್ಡ ಗೋವು ದೊಡ್ಡ ಎತ್ತುಗಳು. ಆ ರೀತಿ ನಂದೀಶ್ವರನ ಒಂದೊಂದು ವಿಭಿನ್ನ ರೂಪಗಳಲ್ಲಿ ಒಂಬತ್ತು ವಿಧವಾದ ಅನುಗ್ರಹ. ಈ ಒಂಬತ್ತು ವಿಧವಾದ ಅನುಗ್ರಹ, ಆ ಒಂಬತ್ತು ಹೂಗಳು ಯಂತ್ರದ ಮೇಲೆ ಇಡುವಾಗ ಹೇಳ್ತೀನಿ. ಯಂತ್ರದ ಮೇಲೆ ಇಡಕ್ಕೆ ಎಲ್ಲರೂ ಸಿದ್ಧವಾಗಿದ್ದೀರಾ? ಅದನ್ನು ಮುಸ್ಸಂಜೆ ಹೊತ್ತಲ್ಲಿ, ವಿಶೇಷವಾಗಿ ಸೂರ್ಯ ಮುಳುಗದ ಮೇಲೆ ಇನ್ನೂ ಬೆಳಕಿರೋ ಸಮಯದಲ್ಲಿ, ಆ ವಿಶೇಷವಾಗಿರ್ತಕ್ಕಂಥ ಸಮಯದಲ್ಲಿ ಇಡಬೇಕು. ಇಲ್ಲ ಪ್ರದೋಷ ಕಾಲ ಅಂತ ಹೇಳಿ ಪ್ರದೋಷ ಕಾಲದಲ್ಲಿ ಇಡಬೇಕು. ನಂದೀಶ್ವರನಿಗೆ ಎರಡೇ, ಒಂದು ಪ್ರದೋಷ ಕಾಲ, ನಂದಿ ಯಂತ್ರವನ್ನು ಪೂಜೆ ಮಾಡೋದು ಮುಸ್ಸಂಜೆ ಹೊತ್ತಲ್ಲಿ. ಈ ರೀತಿಯಾಗಿ ಸ್ಮರಣೆ ಮಾಡಿಕೊಳ್ಳಿ, ಸೂರ್ಯನ ಅನುಗ್ರಹವನ್ನು ಪಡೀರಿ, ನಂದೀಶ್ವರನ ಅನುಗ್ರಹ ಇದೇ ರೀತಿ ಒಂಬತ್ತು ನವದ್ವಾರಗಳ ಮುಖಾಂತರವಾಗಿ ಒಂಬತ್ತು ಫಲಗಳನ್ನು ಕೊಡುತ್ತೆ.